ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಆಲ್ವೇಸ್ ಹ್ಯಾಪಿ ಮೂಡ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಸೊ ಇದು ಭೀಮ ಅಮಾವಾಸ್ಯೆಯ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ಅಂತಲೇ ಹೇಳ್ಬೋದು. ಸೊ ಎಲ್ಲರೂ ನಿಮ್ಮ ನಿಮ್ಮ ಮನೇಲಿ ಪೂಜೆಗಳನ್ನ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಸೊ ನಾನು ಕೂಡ ಪೂಜೆನ ಮುಗಿಸ್ಕೊಂಡೆ. ಇದು ಡೈಲಿ ವ್ಲಾಗ್ ಆಗಿರುತ್ತೆ, ಹಾಗೆ ನಾನು ಒಂದು ಸ್ಮಾಲ್ ಶಾಪ್ ರಿವ್ಯೂ ಕೂಡ ಮಾಡಿದ್ದೀನಿ, ಅದರ ಬಗ್ಗೆ ಕೂಡ ತಿಳಿಸ್ಕೊಡ್ತಿದ್ದೀನಿ. ಸೊ ಇಲ್ಲಿ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಿದ್ದೀನಿ, ಸೊ ಮಿಕ್ಸ್ ವೆಜಿಟೇಬಲ್ ಉಪ್ಮಾ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೀನಿ. ನಾನು ಇಲ್ಲಿ ಬನ್ಸಿ ರವೆನ ಉಪಯೋಗಿಸಿ ಮಾಡಿರೋದು. ಸೊ ಅದ್ರ ಜೊತೆಗೇ ಪಕೋಡ ಮತ್ತು ಚಟ್ನಿ ಕೂಡ ಮಾಡಿದ್ದೀನಿ. ಸೊ ಸಿಂಪಲ್ ಆಗಿರುವಂಥ ಬ್ರೇಕ್ಫಾಸ್ಟ್. ಹಾಗೆ ಮಧ್ಯಾಹ್ನ ಆಚೆ ಹೋಗೋಣ ಅಂತ ಹೇಳಿ ನಾನು ಹೋಗಿದ್ದಂಥ ಸ್ಟೋರ್, ಇದು ಬಂದುಬಿಟ್ಟು ಇರೋದು ಹೊಸ್ಕೆರೆಳಿ ಕ್ರಾಸ್ ಹತ್ರ. ಸೊ ತುಂಬಾ ಚೆನ್ನಾಗಿದೆ, ಎಲ್ಲ ಕಿಚನ್ಗೆ ಬೇಕಾಗಿರುವಂಥದ್ದು ಮತ್ತು ಹೋಟೆಲ್ಗಳಲ್ಲಿ ಯೂಸ್ ಮಾಡುವಂತಹ ಬಫೆ ಸಿಸ್ಟಮ್ಸ್ಗಾಗಿರ್ಬೋದು, ಯಾವುದಾದ್ರೂ ಈವೆಂಟ್ಗಾಗಿರ್ಬೋದು, ಅಥವಾ ನಾವು ಕೆಫೆ ಅಥವಾ ರೆಸಾರ್ಟ್ ಥರ ಏನಾದರೂ ಓಪನ್ ಮಾಡೋರಿಗೆಲ್ಲ ಕೂಡ ಒಂದು ಬ್ಯೂಟಿಫುಲ್ ಸ್ಪಾಟ್ ಅಂತಲೇ ಹೇಳ್ಬೋದು. ಎಲ್ಲ ಕಟ್ಲರೀಸ್ ಮತ್ತು ಏನಂತ ಹೇಳ್ತಾರೆ ಬ್ಯೂಟಿಫುಲ್ ಆಗಿರೋ ವಾಸಸ್ಸು ಮತ್ತು ಆಲ್ ಡೈನಿಂಗ್ ಸೆಟ್ಸ್ ಎಲ್ಲ ಕೂಡ ಆಯಿತು. ತುಂಬ ಅಂದರೆ ತುಂಬಾ ನನಗೆ ಇಷ್ಟ ಆಯಿತು. ಸೊ ಈ ಕಾಪರ್ ಬೇಸ್ಡ್ ಮತ್ತು ಬ್ರಾಸ್ದು ಎಲ್ಲ ಕೂಡ ಅಲ್ಲಿ ಇತ್ತು. ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಸೆಟ್ ಅಂತ. ಸೊ ಮೇಲ್ಗಡೆ ಈ ಥರ ಪಾಲಿಷಿಂಗ್ ಇದೆ, ಸೊ ಒಳಗಡೆ ಸ್ಟೀಲ್ ಫಿನಿಷಿಂಗ್ ಇದೆ. ಸಖತ್ ಇಷ್ಟ ಆಯಿತು. ಪ್ರೈಸ್ ವೈಸ್ ಆಲ್ಸೋ ಇಟ್ಸ್ ಗುಡ್ ಆ್ಯಕ್ಚುಲಿ, ತುಂಬಾ ಚೆನ್ನಾಗಿದೆ. ಸೊ ಮನೆಗೆ ಬೇಕಾಗಿರುವಂತಹ ಎಲ್ಲ ಅಡುಗೆ ಮನೆ ವಸ್ತುಗಳು ಈ ಒಂದು ಸ್ಪಾಟಲ್ಲೇ ಸಿಗುತ್ತೆ. ಸೊ ಇದು ನೋಡ್ಬೋದು ಕಾಸ್ಟ್ ಐರನ್ದು, ಹಾಗೆ ಇಂಡಕ್ಷನ್ ಬೇಸ್ ಕೂಡ ಇದೆ, ತುಂಬಾ ಚೆನ್ನಾಗಿದೆ. ಪ್ರೈಸ್ ಇದ್ರದ್ದು ಬಂದುಬಿಟ್ಟು 1250 ಇತ್ತು. ಸೊ ನನ್ನ ಫೋನಲ್ಲಿ ಕ್ಲಾರಿಟಿ ತೊಗೊಂಡಿಲ್ಲ, ಬಟ್ ನನಗೆ ಪ್ರೈಸ್ ನೆನಪಿದೆ. ಹಾಗೆ ನೋಡ್ತಾ ಇರ್ಬೋದು ಎಲ್ಲ ಥರ ಮಿಕ್ಸಿ, ಕುಕ್ಕರ್ಸ್ ಮತ್ತು ಸ್ಟವ್, ಗ್ಯಾಸ್ ಮತ್ತು ಎಲ್ಲ ಕೂಡ ಆಯಿತು. ನನಗೆ ತುಂಬ ಇಷ್ಟ ಆಗಿದ್ದು ಅಂತ ಹೇಳಿದೆ ಚಿಕ್ಕ ಚಿಕ್ಕ ಪುಟ್ಟು ಸಾಮಾನುಗಳಿರ್ತಾವಲ್ಲ, ಯೂಶಲಿ ನನಗೆ ಆ ಥರದ್ದಂದರೆ ತುಂಬಾ ಇಷ್ಟ. ಆ ಥರದ್ದೆಲ್ಲ ಕಣ್ ಸೆಳಿತಿತ್ತು, ನಾವು ಅದನ್ನು ಕೂಡ ಶೂಟ್ ಮಾಡಿದ್ದೀನಿ, ತೋರಿಸ್ತೀನಿ. ಸೊ ಇದು ಸೆಟ್ ಆಫ್ 3 ಅಂತ. ಸೊ ಮೇಲ್ಗಡೆ ಕವರಿಂಗ್ ಮಾತ್ರ ಬ್ರಾಸಲ್ ಕೊಟ್ಟಿರ್ತಾರೆ, ಮಿಕ್ಕಿದ್ದೆಲ್ಲ ನಾರ್ಮಲ್. ಸೆಟ್ ಆಫ್ 3ಗೆ 3200 ರುಪೀಸ್ ಏನು ಆಯಿತು ಅಂತ ಹೇಳಿದ್ರು. ಮತ್ತು ಚಾಪಿಂಗ್ ಬೋರ್ಡು ಕೂಡ ಅದು 1250. ಕ್ವಾಲಿಟಿ ವೈಸ್ ಇರುತ್ತೆ, ಸೊ ನಾವು ಕಮ್ಮಿ ಕೂಡ ನೋಡಿರ್ತೀವಿ ಯೂಶಲಿ ಡಿಮಾರ್ಟ್ಗಳಲ್ಲಿ ಮತ್ತು ಮೆಟ್ರೋಲೆಲ್ಲ ಕಮ್ಮಿ ಇರುತ್ತೆ. ಸೊ ಬೇಸ್ಡ್ ಆನ್ ಕ್ವಾಲಿಟಿ ಅಂತ ಹೇಳಿದ್ರು ಅವರು. ಮತ್ತು ಬ್ರಾಸ್ ಐಟಮ್ಸು, ಕ್ಯೂಟ್ ಕ್ಯೂಟ್ ಐಟಮ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಡಿಸ್ಕೌಂಟ್ಸ್ ಕೂಡ ಇದೆ, 10-15% ಡಿಸ್ಕೌಂಟ್ಸ್ ಇದೆ ಅಂತ ಹೇಳಿದ್ದಾರೆ. ನನಗಂತೂ ಮಸ್ಟ್ ಅಂದರೆ ತುಂಬ ಇಷ್ಟ ಆಗಿರುವಂಥ ಒಂದು ಪ್ರಾಡಕ್ಟ್ ಇದು ಅಂತ ಹೇಳ್ಬೋದು. ಸೊ 2 ಕಪ್ಸ್, 1 ಲೋಟ ಮತ್ತು 1 ಚಿಕ್ಕ ಪ್ಲೇಟು ಮತ್ತು ಸ್ಪೂನು, ಕಂಪ್ಲೀಟ್ ಸೆಟ್ಟು. ಸಖತ್ತಂದರೆ ಸಖತ್ ಇಷ್ಟ ಆಯಿತು. ನಾನು ಆ್ಯಕ್ಚುಲಿ ಏನು ಬೈ ಮಾಡಲಿಲ್ಲ, ಬಿಕಾಸ್ ನನ್ನ ಮನೇಲಿರೋ ಸಾಮಾನ್ಯ ಸ್ವಲ್ಪ ವೆಕೆಟ್ ಮಾಡಬೇಕಂದ್ರೆ ಯಾವುದ್ಯಾವುದು ಬೇಡವೋ ಅದನ್ನೆಲ್ಲನೂ ನಾನು ಹಾಕಿ ಫ್ರೆಶ್ನ ತಂದಾಗ ಒಂದೊಂದೇ ಈ ಥರದ್ದನ್ನು ತೊಗೊಂಡು ಬಂದು ಇಟ್ಕೊಳ್ಳೋಣ ಅಂತ. ಬಿಕಾಸ್ ಎಲ್ಲ ಒಟ್ಟಿಗೆ ತಂದು ಇಟ್ಕೊಂಡ್ರೆ ಕ್ಲಟರ್ ಆಗುತ್ತೆ, ಮತ್ತು ಚೆನ್ನಾಗಿರೋ ವಸ್ತುನೂ ನಾನು ಅಂತ ಹೇಳ್ತಾರೆ ಡಿಕ್ಲಟರ್ ಮಾಡಿ ಮತ್ತು ಚೆನ್ನಾಗಿರೋ ವಸ್ತು ತಂದು ಇಟ್ಕೊಂಡ್ರೆ ಅದು ದಡ್ತಾ ನಾನು ನಿಜವಾಗ್ಲೂ. ಸೊ ಮನೇಲಿರೋ ವಸ್ತುಗಳು ಹಾಳಾದರೆ ಅಕಸ್ಮಾತ್ ಯೂಸೇಜ್ ಆಗಿ ಅದರ ಲೈಫ್ ಹೋಯಿತು ಅಂತ ಹೇಳಿದ್ರೆ ಇನ್ನೊಂದು ತೊಗೊಂಡು ಬಂದು ಇಟ್ಕೊಳ್ಳೋದಲ್ಲಿ ಅರ್ಥ ಇರುತ್ತೆ. ಸುಮ್ಮನೆ ಚೆನ್ನಾಗಿದ್ದಾಗ ಮತ್ತೆ ಇನ್ನೂ ತೊಗೊಂಡು ಬಂದು ಇಟ್ಕೊಳ್ಳೋದು ನನಗಷ್ಟು ಇಷ್ಟ ಅನಿಸಿಲ್ಲ. ಸೊ ದಟ್ ಫಸ್ಟು ಇದನ್ನೆಲ್ಲ ಎಷ್ಟು ವರ್ಷ ಯೂಸ್ ಆಗುತ್ತೋ ಯೂಸ್ ಮಾಡಿಬಿಟ್ಟು ಆಮೇಲೆ ಎಲ್ಲ ಕೂಡ ಈ ಥರದ್ದು ತೊಗೊಂಡು ಬಂದು ಇಟ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಹಾಗೆ ಬ್ರಾಸ್ ಸ್ಪೂನ್ಸ್ ಇದೆ, ಸೆಟ್ ಆಫ್ 6 ಏನೋ ಇತ್ತು, ಅದಕ್ಕೆ 250 ರುಪೀಸ್, 300 ರುಪೀಸ್. ಸ್ಪೂನ್ಸ್ ಎಲ್ಲ ಕೂಡ ಫ್ರೆಂಡ್ಲಿ ಅನಿಸ್ತು. ಹಾಗೆ ನೈಫ್ ಸೆಟ್ ಇಟ್ ವಾಸ್ ಅರೌಂಡ್ 580 ರುಪೀಸ್ ಅಂತ ಅನಿಸುತ್ತೆ. ಸಾರಿ 580 ಅಲ್ಲ, 2350 ಇತ್ತು. ಪ್ರೈಸಸ್ ಆ್ಯಕ್ಚುಲಿ ನಾನು ನೋಟ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ನಾನು ಇಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇರೋದಲ್ವ. ಸೊ ವಾಯ್ಸ್ ಓವರಲ್ಲಿ ನಾನು ಪ್ರೈಸಸ್ ಹೇಳಿದ್ದೀನಿ. ಇಲ್ಲಿ ವಾಯ್ಸ್ ಓವರ್ನ ಮ್ಯೂಟ್ ಮಾಡಿ ನಾನು ಅದರ ಪ್ರೈಸಸ್ನ ನಿಮಗೆ ಹೇಳ್ತಾ ಇದ್ದೀನಿ, ಬಿಕಾಸ್ ಹಿಂದೆಗಡೆ ತುಂಬ ಬ್ಯಾಕ್ಗ್ರೌಂಡ್ ಸೌಂಡ್ ಎಲ್ಲ ಇರುತ್ತೆ, ಅದಕ್ಕೋಸ್ಕರ ನಾನು ಹಾಕಿಲ್ಲ. ಇದು ನೋಡ್ಬೋದು ಎಷ್ಟು ಯೂನೀಕ್ ಆಗಿದೆ ಅಂತ ಹೇಳಿದ್ರೆ, ಬಾತ್ರೂಮ್ ವಾಶ್ ಮಾಡೋಕ್ಕೆ ಯೂಸ್ ಮಾಡುವಂಥ ಸ್ಟ್ಯಾಂಡು ಮೇಲಿರೋದು, ಹಾಗೆ ಇಲ್ಲಿ ಕೆಳಗಿರೋದು ಸೋಪ್ನ ಇಟ್ಕೊಳ್ಳೋದಕ್ಕಂತ. ನನಗಂತೂ ಪರ್ಸ್ನಲ್ ಫೇವ್ರೇಟ್ ಅಂತಲೇ ಅನ್ನಿಸ್ಬಿಡ್ತು. ಮತ್ತು ಇದು ನೋಡ್ಬೋದು ಲೈಕ್ ಆಫೀಸ್ಗೆ, ಸ್ಕೂಲ್ಗೆ, ಮಕ್ಕಳುಗಳಿಗೆ ಫುಡ್ನ ಕಂಟೈನ್ ಮಾಡಿ ಕಳಿಸೋವಂಥದ್ದು. ಅವ್ರು ಏನಂತ ಹೇಳಿದ್ರು ಅಂದರೆ, ನೀವು ಯಾವ ಟೆಂಪ್ರೇಚರಲ್ಲಿ ಇದನ್ನು ಇದು ಮಾಡ್ತಿರೋ, ಲೈಕ್ ಹಾಕ್ತಿರೋ, ಅದೇ ಟೆಂಪ್ರೇಚರಲ್ಲಿರುತ್ತೆ. ಎನಿ ಟೈಮ್ ತೆಗೆದು ತಿಂದಾಗಲೂ ಅದೇ ಟೆಂಪ್ರೇಚರಲ್ಲಿ ಇರುತ್ತೆ. ಆ ಥರ ಇರಲಿಲ್ಲ ಅಂದರೆ ನಾವು ವಾಪಸ್ಸೇ ತೊಗೊಳ್ತೀವಿ ಅಂತ ಹೇಳಿದ್ರು. ಸೊ ತುಂಬಾ ಚೆನ್ನಾಗಿ ಅನ್ನಿಸ್ತು, ಮತ್ತು ಅಲ್ಲಿರೋ ಸ್ಟಾಫು ಮತ್ತು ಸರ್ವಿಸ್ ಎಲ್ಲ ಕೂಡ ಚೆನ್ನಾಗಿದೆ. ಬಿಕಾಸ್ ನಾವು ಸಡನ್ನಾಗಿ ಹೋದಾಗ ನಾವು ಪ್ರೈಸಸ್ನ ನೋಡಿ ಆಶ್ಚರ್ಯ ಆಗೋಗುತ್ತೆ, ಓ ತುಂಬ ಕಾಸ್ಟ್ಲಿ ಇದೆ ಇದೆಲ್ಲ ಅಂತ ಅನ್ಕೋತೀವಿ. ಬಟ್ ಅವ್ರು ಬಂದು ಗೈಡ್ ಮಾಡ್ತಾರೆ, ಇದು ಸೋನ್ಸು ಇದ್ರಲ್ಲಿ ಮಾಡಿರೋದು, ಕ್ವಾಲಿಟಿ ವೈಸ್ ಈ ಥರ ಇರುತ್ತೆ, ನಾವೇ ವಾಪಸ್ ತೊಗೋತೀವಿ, ಮತ್ತು ಡಿಸ್ಕೌಂಟ್ಸ್ ಎಷ್ಟಕ್ಕೆ ಹ್ಯಾಡಪ್ ಆಗುತ್ತೆ ಅಂತೆಲ್ಲ ಕೂಡ ಹೇಳಿದ್ರು. ನನಗೆ ನೋಡಿ ಕ್ಯೂಟ್ ಕ್ಯೂಟ್ ಎಲ್ಲ ಅಷ್ಟು ತುಂಬ ಇಷ್ಟ ಆಯಿತು ಅಂತ ಹೇಳಿದ್ರೆ, ಆ್ಯಕ್ಚುಲಿ ಈ ಗ್ರೌಂಡ್ ಫ್ಲೋರ್ ಇದೆ, ಗ್ರೌಂಡ್ ಫ್ಲೋರಲ್ಲಿ ಇರೋದೆಲ್ಲ ಪ್ರಾಡಕ್ಟ್ ನಿಮಗೆ ಸಿಗುತ್ತೆ, ಲೈಕ್ ತೊಗೊಂಡು ಹೋಗ್ಬೋದು ನೀವು. ಇಫ್ ಇನ್ ಕೇಸ್ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಇದೆ, ಮುಂದಕ್ಕೆ ತೋರಿಸ್ತಾ ಇದ್ದೀನಿ.
ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರಲ್ಲೆಲ್ಲ ನೀವು ಇಫ್ ಇನ್ ಕೇಸ್ ತೊಗೋಬೇಕು ಅಂದರೆ ಅಲ್ಲಿರೋ ಪ್ರಾಡಕ್ಟ್ಸ್ನ ತೊಗೊಳೋಕ್ಕಾಗಲ್ಲ. ನೀವು ಆರ್ಡರ್ನ ಪ್ಲೇಸ್ ಮಾಡಿದ್ರೆ ಆಫ್ಟರ್ 10 days ಆರ್ ಆಲ್ಮೋಸ್ಟ್ 1 week ಅಂತ ಹೇಳಿದ್ರು. 1 week ಆದಮೇಲೆ ನಿಮಗೆ ಸಿಕ್ಕುತ್ತೆ ಪ್ರಾಡಕ್ಟ್ಸು ಅಂತ ಹೇಳಿದ್ರು. ಸೊ ಬ್ಯೂಟಿಫುಲ್ ಆಗಿತ್ತು ಕಲೆಕ್ಷನ್ಸ್ ಎಲ್ಲ. ಯೂಶ್ವಲಿ ಗೊತ್ತಲ್ವಾ ಹೆಣ್ಮಕ್ಳಿಗೆ ಕಿಚನ್ ಯುಟೆನ್ಸಿಲ್ಸು, ಶಾಪಿಂಗು, ಮೇಕಪ್ಪು ಏನು ತಾನೇ ಇಷ್ಟ ಇಲ್ಲ. ಏನಾದರೂ ಹೊಸದು ಇನ್ಕ್ಲೂಡ್ ಮಾಡಬೇಕಂದ್ರೆ ಲೈಫಲ್ಲಿ ಎಲ್ರಿಗೂ ಕೂಡ ಇಷ್ಟ. ಅದೊಂಥರ ಗುಡ್ ವೈಬ್ಸ್ ಕ್ರಿಯೇಟ್ ಮಾಡುತ್ತೆ. ಮತ್ತು ಏನಂತ ಹೇಳ್ತಾರೆ, ಫ್ರೆಶ್, ಇವಾಗ ಹೊಸದು ಅಂತ ಹೇಳಿದರೆ ಒಂದು ಇದಿರುತ್ತಲ್ಲ ಇಂಟ್ರೆಸ್ಟ್. ಸೊ ಆ ಥರ. ಮತ್ತು ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ಸ್ಪೈಸಸ್ ಜಾರ್. ಇದು ನೀಟಾಗಿ ಮೇಲ್ಗಡೆನೆ ನಾವು ನೋಡ್ಕೊಳ್ಬೋದು ಏನೇನಿದೆ, ಯಾವ್ದು ಖಾಲಿ ಆಗಿದೆ ಅಂತ. ಸೊ ಇದು ವುಡ್ ಫಿನಿಶ್ ಅಂತೂ ತುಂಬಾ ಚೆನ್ನಾಗಿತ್ತು. ಇದು ಮೆಟಲ್ ಆ್ಯಕ್ಚುಲಿ, ಇದಕ್ಕೆ ಪೇಂಟಿಂಗ್ ಅಥವಾ ಪಾಲಿಷಿಂಗ್ ಥರ ಮಾಡಿದ್ದಾರೆ. ವೆಯ್ಟು ಅಷ್ಟೇ, ತುಂಬ ಚೆನ್ನಾಗಿದೆ. ನಾನು ಪ್ಲೇಟ್ಸ್ ಎಲ್ಲ ತೋರಿಸಿದ್ನಲ್ಲ, ಐ ಥಾಟ್ ಇದೆಲ್ಲ ಲೈಟ್ ವೆಯ್ಟ್ ಇರುತ್ತೆ, ಟೊಳ್ಳಿರುತ್ತೆ ಅಂತ. ಬಟ್ ಎಷ್ಟು ಹೆವಿ ಇತ್ತು ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿತ್ತು. ಕ್ವಾಲಿಟಿ ಅಷ್ಟೇ, ಪ್ರೈಸ್ ಈಸ್ ಆಲ್ ಬೇಸ್ಡ್ ಆನ್ ಕ್ವಾಲಿಟಿ ಅಲ್ವಾ. ಸೊ ಕ್ವಾಲಿಟಿ ವಾಸ್ ಸೋ ಗುಡ್. ಇದು ನೋಡಿ ಇಡ್ಲಿ ಸ್ಟ್ಯಾಂಡ್ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ. ಸೊ ಈಚ್ ಆ್ಯಂಡ್ ಎವ್ರಿ ಪ್ರೈಸಸ್ ನಾನು ನೋಡಿಲ್ಲ, ಕೆಲವು ನೋಡಿದ ಪ್ರೈಸಸ್ ಎಲ್ಲ ನಿಮ್ಮ ಹತ್ರ ನಾನು ಶೇರ್ ಮಾಡಿದ್ದೀನಿ. ಇದು ಸ್ಟೋರೇಜ್ ಬಾಕ್ಸು, ಅಕ್ಕಿ ಸಾಂಬಾರ್ ಪೌಡರ್ ಮತ್ತು ಸಾಸಿವೆ ಜೀರಿಗೆ ಅಂಥದ್ದು ಸ್ಟೋರ್ ಮಾಡೋದಕ್ಕೆ ಇದು. ಇದು ನೀಟಾಗಿ ಮೇಲ್ಗಡೆ ಕಾಣುತ್ತೆ ನಮಗೆ. ಇಫ್ ಇನ್ ಕೇಸ್ ಪ್ಲಾಸ್ಟಿಕ್ ಎಲ್ಲ ಬೇಡ ನಾನು ಈ ಥರ ಎಲ್ಲ ಸ್ಟೀಲ್ ಸ್ಟೋರೇಜಸ್ ಇಟ್ಕೊಳ್ಬೇಕು ಅಂದರೆ ಬ್ಯೂಟಿಫುಲ್ ಆಪ್ಷನ್ ಮತ್ತು ಕಲೆಕ್ಷನ್ಸ್ ಇಲ್ಲಿ ನಿಮಗೆ ಸಿಕ್ಕುತ್ತೆ. ಬಿಕಾಸ್ ಪ್ಲಾಸ್ಟಿಕ್ಸ್ ಎಲ್ಲ ಗೊತ್ತಲ್ಲ, ಫುಡ್ ಇಸ್ ನಾಟ್ ಗುಡ್. ಪ್ಲಾಸ್ಟಿಕಲ್ಲಿ ಸ್ಟೋರ್ ಮಾಡಿ ನಾವು ತಿನ್ನೋದ್ರಿಂದ ಹೆಲ್ತಿಗೆ ಹಾರ್ಮ್ ಆಗುತ್ತೆ. ಇಫ್ ಇನ್ ಕೇಸ್ ಸ್ಟೇನ್ಲೆಸ್ ಸ್ಟೀಲ್ ಆ ಥರ ತೊಗೊಳೋದಾದರೆ ಡ್ಯೂರಬಿಲಿಟಿ ಕೂಡ ಬರುತ್ತೆ, ಹೆಲ್ತ್ ವೈಸು ಕೂಡ ಒಳ್ಳೆಯದು ಅಂತಲೇ ಹೇಳ್ಬೋದು. ನೀಟಾಗಿ ಮೇಲ್ಗಡೆ ಕಾಣುತ್ತೆ ಅದರಲ್ಲಿ ಏನೇನು ಸ್ಟೋರ್ ಮಾಡಿದ್ದೀವಿ ಅಂತ. ಸೊ ಇವತ್ತು ನಾನು ಫಸ್ಟ್ ಫ್ಲೋರಿಗೆ ಬಂದಿದ್ದೀನಿ. ಇದೆಲ್ಲ ಯೂಶ್ವಲಿ ರೆಸ್ಟೋರೆಂಟ್ಸ್ಗೆ ಸರ್ವ್ ಮಾಡುವಂತಹ ಒಂದು ಕಟ್ಲರೀಸ್ ಅಥವಾ ಕಿಚನ್ ಎಕ್ವಿಪ್ಮೆಂಟ್ಸ್ ಅಂತಲೇ ಹೇಳ್ಬೋದು. ಎಲ್ಲ ಇದೆ ಇಲ್ಲಿ, ಲೈಕ್ ಏನಿಲ್ಲ ಅಂತ ಅನ್ಬೋದು ಹೇಳಿ. ಇಫ್ ಇನ್ ಕೇಸ್ ನಿಮಗೇನಾದರೂ ಸ್ಪೆಸಿಫಿಕ್ ಆಗಿ ಈ ಥರ ನಮಗೆ ಬೇಕು ಅಂತ ಹೇಳಿ ನೀವು ಅವ್ರಿಗೆ ಹೋಗಿ ಆರ್ಡರ್ ಪ್ಲೇಸ್ ಮಾಡಿದ್ರು ಕೊಡ್ತಾರಂತೆ. ಇದು ಕೂಡ ಚೆನ್ನಾಗಿತ್ತು ನೋಡಿ, ಸರ್ವಿಂಗ್ ಟೇಬಲ್. ಯೂಶ್ವಲಿ ನಾವು ಕೆಫೆಗೆ ಹೋದರೆ ಮತ್ತು ರೆಸಾರ್ಟ್ಸ್ಗೆ ಹೋದರೆ ಈ ಥರ ಎಲ್ಲ ಟೇಬಲಲ್ಲಿ ನೀಟಾಗಿ ಡೆಕೋರೇಟ್ ಮಾಡಿ ಎಲ್ಲ ಇಟ್ಟಿರ್ತಾರೆ, ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಈ ಥರ ರಿಸೆಪ್ಷನ್ ಮತ್ತು ರಿಸರ್ವ್ಡ್ ಮತ್ತು ಬಿಲ್ ಬುಕ್ಸು, ಬಿಲ್ ತೊಗೊಂಡು ಬಂದು ಕೊಡ್ತಾರಲ್ಲ ವೆಯ್ಟರ್ಸು, ಅದೆಲ್ಲ ಕೂಡ ಅವರಲ್ಲಿ ಸಿಕ್ಕುತ್ತೆ. ಎಷ್ಟು ಯೂನಿಟ್ ಬೇಕಾದರೂ ಕೊಡ್ತಾರಂತೆ. ಬಲ್ಕ್ ಆರ್ಡರ್ಸ್ ಕೂಡ ಕೊಡ್ತಾರೆ, ಬೇಸ್ಡ್ ಆನ್ ಆರ್ಡರ್ ಡಿಸ್ಕೌಂಟ್ಸ್ ಕೂಡ ಇರುತ್ತೆ. ಸೊ ವುಡನ್ ಟ್ರೇಸ್, ವುಡನ್ ಟ್ರೇ ಲೈಕ್ ಕ್ವಾಲಿಟಿ ನಾನು ನೋಡಿದೆ ತುಂಬಾ ಚೆನ್ನಾಗಿತ್ತು. ದ ಪ್ರೈಸ್ ಒಂದು ವುಡನ್ ಟ್ರೇ ಲೈಕ್ ಮೀಡಿಯಮ್ ಸೈಜ್ದ ವುಡನ್ ಟ್ರೇ ಅಂದರೆ ಚಿಕ್ಕದು ಬರುತ್ತಲ್ಲ ಫಸ್ಟ್, ಅದಾದಮೇಲೆ ನೆಕ್ಸ್ಟ್ ಬರುತ್ತೆ ಮೀಡಿಯಮ್ ಸೈಜ್ ವುಡನ್ ಟ್ರೇ, ಅದ್ರ ಪ್ರೈಸ್ ಬಂದು 2650 ಇತ್ತು. ಸೊ ಅದ್ರ ಡಿಸ್ಕೌಂಟ್ ಹೋಗಿ 10% ಏನೋ ಡಿಸ್ಕೌಂಟ್ ಹೋಗಿ ಅಂತ ಹೋಗುತ್ತೆ ಅಂತ ಹೇಳ್ತಿದ್ರು. ಸೊ ಇದೆಲ್ಲ ನೀಟಾಗಿರೋ ಕಟ್ಲರೀಸ್. ಈ ಬಾಬ್ ಇದು ನೋಡಿ ಇಷ್ಟು ಕ್ಯೂಟ್ ಆಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಲೈಕ್ ಇದು ಮೈಕ್ರೋ ಓವಲ್ ಓವನಲ್ಲೂ ಕೂಡ ಆಗುತ್ತೆ, ಮೈಕ್ರೋವೇವ್ ಮಾಡ್ಬೋದು ಅಥವಾ ಓವನಲ್ಲಿ ಕೂಡ ಯೂಸ್ ಮಾಡ್ಕೊಳ್ಬೋದು. ಆ ಥರ ಒಂದು ಗ್ಲಾಸ್ ಇದು, ಇದೇ ಥರ ಇಫ್ ಇನ್ ಕೇಸ್ ಗ್ಲಾಸ್ನ ಮೇಂಟೈನ್ ಮಾಡೋದು ತುಂಬ ಕಷ್ಟ ಅಂದರೆ ಫೈಬರ್ ಫಿನಿಷಿಂಗಲ್ಲೂ ನಿಮಗೆ ಸಿಗ್ತಾ ಇದೆ. ಅದು ನೋಡೋಕ್ಕೆ ಸೇಮ್ ಗ್ಲಾಸ್ ಥರನೇ ಇರುತ್ತೆ. ಇವನ್ ನಾನು ಕನ್ಫ್ಯೂಸ್ ಆಗಿಬಿಟ್ಟೆ ಅಲ್ಲಿ ನೋಡ್ಬಿಟ್ಟು, ಇದು ಗ್ಲಾಸ ಅಥವಾ ಫೈಬರ್ ಅಂತ. ಫೈಬರ್ ಸೇಮ್ ಗ್ಲಾಸ್ ಫಿನಿಷಲ್ಲೇ ಸಿಕ್ಕುತ್ತೆ, ಅದನ್ನು ಯೂಸ್ ಮಾಡ್ಕೊಳ್ಬೋದು. ಸೊ ಟೇಬಲ್ಸು ಎಲ್ಲ ಥರ, ಲೈಕ್ ನಾವೇನಾದರೂ ಕುಕ್ ಮಾಡಿ ಡ್ರೆಸ್ಸಿಂಗ್ ಮಾಡಿ ಅದನ್ನು ಸರ್ವ್ ಮಾಡೋಕ್ಕೆ ಎಲ್ಲನೂ ಕೂಡ ಬ್ಯೂಟಿಫುಲ್ ಆಗಿರುವಂತಹ ಇದಿತ್ತು. ಯೂಶ್ವಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಮತ್ತು ಈ ಥರ ಬ್ರಾಸಲ್ಲಿ ನನಗೆ ತುಂಬ ಇನ್ಸ್ಪೈರ್ ಆಯಿತು. ಇನ್ನೊಂದು ಸೆಟ್ ಇದೆ, ಯೂಶ್ವಲಿ ಅದು ಫುಲ್ ಬ್ರಾಸಲ್ಲೇ ಇತ್ತು, ನನಗೆ ಅದು ನೋಡಿದ ತಕ್ಷಣ ಸಖತ್ತು ಇಷ್ಟ ಆಗ್ಬಿಡ್ತು. ಅದು ಹೇಳಿದರು ಆ್ಯಕ್ಚುಲಿ ಒಂದು ಹೋಟೆಲ್ ನೇಮನ್ನ ಸ್ಪೆಸಿಫೈ ಮಾಡಿ ಹೇಳಿದರು, ಆ ಹೋಟೆಲಲ್ಲಿ ಎಲ್ಲ ಬ್ರಾಸ್ ಐಟಮಲ್ಲೇ ಸರ್ವ್ ಮಾಡೋದು. ಸೊ ಆ ಹೋಟೆಲ್ಗೆ ನಾವೇ ಕೂಡ ಸಪ್ಲೈ ಮಾಡೋದು ಅಂತಲೂ ಕೂಡ ಹೇಳ್ತಿದ್ರು, ವಿಚ್ ಇಸ್ ಇನ್ JP Nagar ಅಂತ ಅನಿಸುತ್ತೆ. ಸೊ ಅದೇ ಚಿಕ್ಕ ಚಿಕ್ಕದು ಲೈಕ್ ಮಯೋನೀಸು, ಚಟ್ನಿ, ಸಾಸಸ್ಸು ಏನಾದರೂ ಇತ್ತು ಅಂದರೆ ಅದನ್ನು ಸರ್ವ್ ಮಾಡೋಕ್ಕಂತ ಕೊಡ್ತಾರಲ್ಲ, ಆ ಥರ ಪುಟ್ ಪುಟಾಣಿ ಕಪ್ಸ್. ಇದು ಅಷ್ಟೇ, ನೋಡೋಕ್ಕೇನು ಟೊಳ್ಳು ಆ ಥರ ಎಲ್ಲ ಇರಲಿಲ್ಲ. ಇಟ್ ವಾಸ್ ಆ್ಯಕ್ಚುಲಿ ಹೆವಿ, ತುಂಬಾ ಚೆನ್ನಾಗಿತ್ತು. ಇಲ್ಲಿ ನೋಡ್ಬೋದು ನೀವು, ಲೈಕ್ ಫಿಲ್ಟರ್ ಕಾಫಿದು ಅದೆಲ್ಲ ಬರುತ್ತಲ್ಲ ಅದು ಇತ್ತು. ನಾನು ಆಗಲೇ ಹೇಳ್ತಿದ್ನಲ್ಲ ಬ್ರಾಸ್ ಯೂಸ್ ಮಾಡೋ ಒಂದು ರೆಸ್ಟೋರೆಂಟ್ ಅಂತ, ಅದು ಇದೇ. ಲೈಕ್ ಅಲ್ಲಿ ಸರ್ವಿಂಗ್ ಪ್ಲೇಟೇ ಈ ಥರ ಇದೆಯಂತೆ. ಅಲ್ಲಿ ಏನೋ ರಾಜ ಮೀಲು ಅಥವಾ ಮಹಾರಾಜ ಮೀಲ್ ಅಂತ ತೊಗೊಂಡ್ರೆ ಫುಲ್ಲು ಬ್ರಾಸಲ್ಲೇ ಈ ಥರ ಎಲ್ಲ ಐಟಮ್ಸ್ನು ಲೈಕ್ ಡಿಶಸ್ನೆಲ್ಲ ಡಿಶ್ ಔಟ್ ಮಾಡಿ ಎಲ್ಲನೂ ಈ ಥರದ್ರಲ್ಲೇ ಸರ್ವ್ ಮಾಡ್ತಾರಂತೆ. ಐ ವಾಸ್ ಇಂಪ್ರೆಸ್ಡ್, ವೆರಿ ನೈಸ್ ಅಲ್ವಾ ಅಂತ. ಬಟ್ ಹೆವಿ ಬಾರ, ಹೇಗೆ ಅದನ್ನು ಮೇಂಟೈನ್ ಮಾಡ್ತಾರೆ ಗೊತ್ತಿಲ್ಲ ಪಪ್ಪ, ತುಂಬ ಬಾರ್ ಆಯಿತು. ಯೂಶ್ವಲಿ ಬ್ರಾಸ್ ಐಟಮ್ಸ್ ಅಂದರೆ ಗೊತ್ತಲ್ವ ಎಷ್ಟು ಹೆವಿ ಇರುತ್ತೆ, ತುಂಬ ಹೆವಿ ಅನಿಸ್ತು.
ಇದನ್ನು ನಾನು ಕೇಳಿದೆ, ತುಂಬ ಚೆನ್ನಾಗಿದೆ, ಅಟ್ಲೀಸ್ಟ್ 2 ಪೀಸಸ್ ಆದರೂ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಅದು 6 ಪೀಸೇ ತೊಗೊಳ್ಬೇಕಂತೆ. 6 ಪೀಸ್ಗೆ ಕಾಸ್ಟ್ ಆಫ್ ರುಪೀಸ್ 2,800 ಅಂತ ಹೇಳಿದ್ರು ಬ್ರಾಸ್ಗೆ. ಐ ವಾಸ್ ಲೈಕ್ ಓಕೆ, 2 ಪೀಸಸ್ ಅಷ್ಟೇ ಬೇಕಿತ್ತು ನನಗೆ, ಬಿಕಾಸ್ ಚೆನ್ನಾಗಿತ್ತು, ಒಂಥರ ಯೂನೀಕ್ ಆಗಿ ಅನ್ನಿಸ್ತು. ಮತ್ತು ಇದು ಅಷ್ಟೇ, ಪ್ಲೇಟ್ಸ್ ವಾಸಲ್ಲಿ ಎಷ್ಟು ಹೆವಿ ಇತ್ತು ಅಂತಂದರೆ ಪ್ಲೇಟ್ಗಳು ವೆರಿ ಬ್ಯೂಟಿಫುಲ್. ಮೇಂಟೆನೆನ್ಸ್ ಸ್ವಲ್ಪ ಕಷ್ಟ ಆಗ್ಬೋದು ಯೂಶಲಿ ಬ್ರಾಸ್, ಬಿಕಾಸ್ ಏನಾಗುತ್ತೆ ಅಂದರೆ ಅದ್ರ ಮೇಲೆ ಸ್ವಲ್ಪ ನೀರು ಬಿಟ್ಟು ಹಾಗೆ ನಾವು ಇಟ್ಬಿಟ್ವಿ ಅಂದರೆ ಚುಕ್ಕಿ 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 ಥರ ಇರುತ್ತೆ. ಹೆವಿ ಮೇಂಟೆನೆನ್ಸ್, ತುಂಬ ತೊಳಿಬೇಕು ಮಾಡಬೇಕು, ಅದನ್ನು ಬಟ್ಟೆಲಿ ಒರೆಸಿ ಮತ್ತು ನೀಟಾಗಿ ಸ್ಟೋರ್ ಮಾಡಬೇಕು. ಬ್ರಾಸ್ ಐಟಮ್ಸ್ ಎಲ್ಲ ಸ್ವಲ್ಪ ಮೇಂಟೆನೆನ್ಸ್ ಕಷ್ಟ ಅಂತಲೇ ಅನ್ನಿಸ್ತು. ಮತ್ತು ಇಲ್ಲಿ ನೋಡ್ಬೋದು ಲೈಕ್ ಸಾಲ್ಟ್ ಪೆಪ್ಪರ್ ಮತ್ತು ಶುಗರ್ ಎಲ್ಲ ಹಾಕ್ತೀವಲ್ಲ, ಅಥವಾ ಉಪ್ಪಿನಕಾಯಿ ತುಪ್ಪ ಬೆಣ್ಣೆ ಆ ಥರ ಕೂಡ ಹಾಕಿಟ್ಕೊಳ್ಬೋದು. ಚೆನ್ನಾಗಿತ್ತು ಎಲ್ಲನೂ, ಏರ್ ಟೈಟ್ ಕಂಟೈನರ್ಸೇನೆ. ನೀಟಾಗಿ ಲೈಕ್ ಡೈನಿಂಗ್ ಟೇಬಲ್ ಇರೋದನ್ನೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಆ ಡೈನಿಂಗ್ ಟೇಬಲ್ ತಕ್ಕನಂಗೆ ಡಿಸೈನ್ ಮಾಡಿ ಇಟ್ಕೊಳ್ಬೋದು. ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್. ಒಂದ್ಸತಿ ಸ್ಟೋರ್ನ ವಿಸಿಟ್ ಮಾಡಿ. ಇದು ಬಂದುಬಿಟ್ಟು ಹೊಸಕೇಳಿ ಕ್ರಾಸ್ ಹತ್ರ. ಇಫ್ ಇನ್ ಕೇಸ್ ನಾನು ಲೊಕೇಶನ್ ಆದರೆ ಲೊಕೇಶನ್ ಶೇರ್ ಮಾಡ್ತೀನಿ. ಸ್ಟೋರ್ ಬಂದುಬಿಟ್ಟು VPN ಅಂತ ಅನಿಸುತ್ತೆ, ಸ್ಟೋರ್ ನೇಮ್ VPN ಅಂತ ಇತ್ತು. ಎಲ್ಲ ಬ್ರಾಸ್ ಐಟಮ್ಸು ಕೂಡ ತುಂಬಾ ಚೆನ್ನಾಗಿದೆ. ಸೊ ನೋಡಿ, ಮ್ಯೂಸಿಕ್ನ ಆ್ಯಡ್ ಮಾಡಿ ನಾನು ನೋಟ್ಸ್ ಐ ಮೀನ್ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ರೀಚ್ ಆದೆ. ಸೊ ಮಧ್ಯಾಹ್ನ ಊಟಕ್ಕೆಲ್ಲೆಲ್ಲ ಪ್ರಿಪೇರ್ ಮಾಡಿದೆ, ಶೂಟ್ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ವಡೆ ಮಾಡಿ ಬೇಳೆ ಸಾಂಬಾರು ಅನ್ನ ಮತ್ತು ಕೋಸಂಬರಿ ಮಾಡಿದೆ. ಸೊ ಸಾಯಂಕಾಲಕ್ಕೆ ಸ್ವಲ್ಪ ಬಜ್ಜಿ ಮಿಕ್ಕಿತ್ತಲ್ಲ, ಐ ಮೀನ್ ಬೆಳಗ್ಗೆ ಮಾಡಿದ ಪಕೋಡ. ಸೊ ಅದೇ ಪಕೋಡನ ಹಾಕಿ ಟೀ ಕಾಫಿ ಜೊತೆ ಇಲ್ಲಿ ಸರ್ವ್ ಮಾಡ್ತಿದ್ದೀನಿ. ಸೊ ರಾತ್ರಿಗೆ ಆ್ಯಕ್ಚುಲಿ ಫ್ಯಾಮಿಲಿ ಎಲ್ಲರೂ ಕೂಡ ಆಚೆ ಹೋಗಿದ್ವಿ, ಅಪ್ಪ ಅಮ್ಮ ಅಣ್ಣ ಎಲ್ಲರೂ ಬಂದಿದ್ದರು. ಸೊ ದಟ್ ಇದು ನಾವು ಬಂದಿರೋದು ರಾಮಕೃಷ್ಣ ಆಶ್ರಮ ಹತ್ರ. ಸೊ ನೈಟ್ ಆಲ್ಮೋಸ್ಟ್ 11 o'clock ಆಗಿತ್ತು. ಸೊ ಇಫ್ ಇನ್ ಕೇಸ್ ಅಕಸ್ಮಾತ್ ಏನಾದರೂ ಎಮರ್ಜೆನ್ಸಿ ರಾತ್ರಿ ಇವತ್ತು ನಿಮಗೆ ತಿನ್ನೋಕ್ಕಾಗಿಲ್ಲ, ಎಲ್ಲಾದರೂ ಊಟ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಲೈಕ್ ವೆಜ್ ಇಲ್ಲಿ ನೀವು ಟ್ರೈ ಮಾಡ್ಬೋದು. ಸೇಮ್ ರಾಮಕೃಷ್ಣ ಆಶ್ರಮ ಹತ್ರ ಬಂದರೆ ಲೈಕ್ ಅಲ್ಲಿ ಮೆಕ್ಡೊನಲ್ಡ್ಸ್ ಬಂದಿತ್ತು ರೀಸೆಂಟಾಗಿ, ಬಟ್ ಇವಾಗಿಲ್ಲ ಮೆಕ್ಡೊನಲ್ಡ್ಸ್ ಲೊಕೇಶನ್. ಅಥವಾ ರಾಮಕೃಷ್ಣ ಆಶ್ರಮ ಬಸ್ ಸ್ಟಾಪ್ ಆಪೋಸಿಟಲ್ಲೇ ನಿಮಗೆ ಈ ಲೊಕೇಶನ್ ಇದೆ. ಸೊ ನೋಡ್ಬೋದು ಅಲ್ಲಿ ವಿವೇಕಾನಂದ ಸ್ಟ್ಯಾಚು ಕೂಡ ಇರುತ್ತೆ. ಅಲ್ಲಿ ವಿವೇಕಾನಂದ ಸ್ಟ್ಯಾಚು ಕತ್ತಲು ಬಟ್ ಕಾಣಿಸ್ತಿಲ್ಲ, ಬಟ್ ಇದು ರಾಮಕೃಷ್ಣ ಆಶ್ರಮ ಬಸ್ ಸ್ಟಾಪ್ ಇದೆ ಅಲ್ಲ, ಅದ್ರ ಆಪೋಸಿಟಲ್ಲೇ ನಿಮಗೆ ಕಾಣಿಸುತ್ತೆ. ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು ಗೈಸ್. ಫಾರ್ ವಾಚಿಂಗ್, ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ, ಬಾಯ್.